ಶ್ರೀ ರಾಘವೇಂದ್ರಾಯ ನಮಃ. ಸಕಲ ಪ್ರದಾತ ಎಂದು ಹೇಳಿದಾಗ ರಾಯರು ನಮಗೆ ಯಾವ ಕಾಲಕ್ಕೂ ಸಹ ಎಲ್ಲವನ್ನು ಕೊಡುವ ಕಲ್ಪವೃಕ್ಷವಿದ್ದಂತೆ ನಂಬಿ ಕೆಟ್ಟವರಿಲ್ಲವೋ ರಾಯರ ಪಾದ, ನಂಬಿ ಕೆಟ್ಟವರಿಲ್ಲವೋ ನಂಬಿದ ಜನರಿಗೆ ಬೆಂಬಲ, ತಾನಾಗಿ ಅಂಬಲಿಸಿದ ಫಲ ತುಂಬಿ ಕೊಡುವರು ಎಂದು ದಾಸರು ಹೇಳಿದ ಹಾಗೆ ರಾಯರನ್ನು ನಂಬಿ ಬಂದ ಭಕ್ತರು ಎಂದಿಗೂ ನಿರಾಸೆಯಾಗಿ ಹೋದವರೇ ಇಲ್ಲ. ಈಗಲೂ ಸಹ ಇಂತಹ ಉದಾಹರಣೆಗಳು ಸಾಕಷ್ಟು ಇವೆ. ನಿನಗೆ ತಪ್ಪದು ಎನ್ನ ಕಾಯ್ದು ಎನಗೆ ತಪ್ಪದು ನಿನ್ನ ಭಜಿಸೋದು ಜನುಮ ಜನುಮಕ್ಕೆ ಸಿದ್ಧವೆಂದಿಗೂ ಪುಸಿಯ ಮಾತಲ್ಲ ಎಂದು ಗುರು ಜಗನ್ನಾಥ ದಾಸರು ಹೇಳಿದ. ನಮಗೆ ಕಲಿಯುಗದಲ್ಲೂ ಬೇಡಿದ ವರಗಳನ್ನು ಕೊಡುವ, ಹರಿಯಲ್ಲಿ ಭಕ್ತಿಯನ್ನು ಕೊಡುವ ರಾಯರ ಭಜಿಸಿದಲೇ ಇರುವುದಕ್ಕೆ ಸಾಧ್ಯವೇ? ರಾಯರಿಗೆ ಶರಣು ಹೋದ ಮೇಲೆ ಕಲ್ಪವೃಕ್ಷದಂತಿರುವ ರಾಯರು ನಮ್ಮನ್ನು ಕಾಯದೇ ಇರುತ್ತಾರೆಯೇ? ನೀನೇ ಗತಿ, ನೀನೇ ಗತಿ ಗುರುರಾಯ, ನೀನೇ ದ್ಯುತಿ, ನೀನೇ ಮತಿ ಗುರುರಾಯ. ನೀಡು ಧೃತಿ ಪಾಡುವೆನು ಹಗಲಿರುಳು, ನಿನ್ನೆಯ ನುತಿ ಬೇಡುವೆನು ಕರುಣಾಳು. ನೀಡು ಶ್ರುತಿ ಮರವಾಗಿ ನೆರಳಾಗಿ, ನೀಡು ಶಕ್ತಿ ವರವಾಗಿ ನೆರವಾಗಿ, ನೀಡು ಪ್ರೀತಿ ಭವತಾಪ ಕಳೆಯುತ್ತಲಿ, ನೀಗು ಭೀತಿ ತವರೂಪ ತೋರುತ್ತಲಿ, ನೀಡು ಶಾಂತಿ. ಶ್ರೀರಾಘವೇಂದ್ರಾಯ ನಮಃ. 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 ಎಲ್ಲರಿಗೂ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ರಾಯರಲ್ಲಿ ಪ್ರಾರ್ಥಿಸುತ್ತಾ, ಹಾಗೆ ಇವತ್ತಿನ ಏಕಾದಶಿಯ ಪ್ರಯುಕ್ತ ಶ್ರೀ ವಿಷ್ಣುವಿನ ಆಶೀರ್ವಾದ, ಮಹಾಲಕ್ಷ್ಮಿಯ ಸಮೇತ ಆಶೀರ್ವಾದ ನಿಮ್ಮೆಲ್ರಿಗೂ ಕೂಡ ದೊರಕಲಿ ಅಂತ ರಾಯರಲ್ಲಿ ಪ್ರಾರ್ಥಿಸುತ್ತಾ, ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ರಾಯರನ್ನು ಭಜಿಸುತ್ತಾ, ರಾಯರನ್ನು ಆರಾಧಿಸುತ್ತಾ, ಇವತ್ತಿನ ಒಂದು ಏಕಾದಶಿಯ ಪ್ರಯುಕ್ತ ಗುರುಗಳನ್ನು ಆರಾಧಿಸೋಣ. ವಿಷ್ಣುವಿನ ಲಕ್ಷ್ಮೀ ಆಶೀರ್ವಾದ ನಮ್ಮೆಲ್ರಿಗೂ ಕೂಡ ದೊರೆಯಲಿ.